ಹೇಗ ಹೆಸಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಐ ಹೋಪ್ ಯು ಡೂಯಿಂಗ್ ವೆಲ್ ಇವತ್ತಿನ ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ಇತ್ಯರ್ಥಪಡಿಸಿರುವಂತಹ ಕೆಲವು ಪ್ರಮುಖ ಪ್ರಕರಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಕೇಶವಾನಂದ ಭಾರತಿ ಪ್ರಕರಣ ಇರ್ಬೋದು ಗೋಲಾಕ್ನಾಗ್ ಪ್ರಕರಣ ಕೇಶವ್ ಸಿಂಗ್ ಪ್ರಕರಣ ಸಜ್ಜನ್ ಸಿಂಗ್ ಪ್ರಕರಣ ಇಂದಿರಾ ಸಹಾನಿ ಪ್ರಕರಣ ಈ ರೀತಿಯಾಗಿ ಪ್ರಮುಖ ಪ್ರಕರಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಕೆ ಪಿ ಸಿಯ ಹಲವಾರು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಮೊದಲ ಪ್ರಕರಣ ಎ ಕೆ ಗೋಪಾಲನ್ ಪ್ರಕರಣ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕರಣ ಆಗುತ್ತೆ ಕಾರಣ ಏನು ಅಂದರೆ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆ ಈ ಕಾಯ್ದೆ ಸ್ವತಂತ್ರದ ಹಕ್ಕನ್ನು ಉಲ್ಲಂಘನೆ ಮಾಡುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಇದರ ಜೊತೆಯಲ್ಲೇ ಇದರ ಸಂವಿಧಾನಿಕ ಸಿಂಧುತ್ವವನ್ನು ಪರಿಶೀಲನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ ಸುಪ್ರೀಂ ಕೋರ್ಟ್ ಇದಕ್ಕೆ ತೀರ್ಪನ್ನ ಕೊಡುತ್ತೆ ಏನ್ ತೀರ್ಪನ್ನ ಕೊಡುತ್ತೆ ಅಂದ್ರೆ ಒಂದು ಕಾನೂನಿನ ಅಥವಾ ಕಾಯ್ದೆಯ ಸಂವಿಧಾನಿಕ ಸಿಂಧುತ್ವವನ್ನು ಪರಿಶೀಲಿಸುವಂತಹ ಅಧಿಕಾರ ನ್ಯಾಯಾಂಗಕ್ಕೆ ಇಲ್ಲ ಅಂತ ತೀರ್ಪನ್ನ ಕೊಡುತ್ತೆ ಇದು ಎ ಕೆ ಗೋಪಾಲನ್ ಪ್ರಕರಣ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಗುತ್ತೆ ಯಾವ ವಿಷಯಕ್ಕೆ ಆಗುತ್ತೆ ಅಂದರೆ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಇದು ಸಂವಿಧಾನದ ಸ್ವತಂತ್ರದ ಹಕ್ಕನ್ನು ಉಲ್ಲಂಘನೆ ಮಾಡುತ್ತೆ ಅಂತ ಪ್ರಶ್ನೆಯನ್ನ ಕೇಳಿರ್ತಾರೆ ಸುಪ್ರೀಂ ಕೋರ್ಟಿಗೆ ಎರಡನೇ ಪ್ರಕರಣ ಚಂಪಕಂ ದೊರೈರಾಜ್ ಪ್ರಕರಣ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಾಗುತ್ತೆ ಕಾರಣ ಏನು ಅಂದರೆ ತಮಿಳುನಾಡಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಇರ್ತಾರೆ ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಅಪೀಲನ್ನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇದಕ್ಕೆ ತೀರ್ಪನ್ನು ಕೊಡುತ್ತೆ ಏನು ತೀರ್ಪು ಕೊಡುತ್ತೆ ಅಂದರೆ ಜಾತಿ ಆಧಾರಿತ ಮೀಸಲಾತಿ ಸಂವಿಧಾನದ ಹದಿನೈದನೇ ವಿಧಿಯನ್ನು ಉಲ್ಲಂಘನೆ ಮಾಡಿದಂತೆ ಮತ್ತು ಇದು ಕಾನೂನು ಬಾಹಿರ ಅಂತ ತೀರ್ಪನ್ನು ಕೊಡುತ್ತೆ ಸೊ ಚಂಪಕಂ ದೊರೆರಾಜ್ ಪ್ರಕರಣ ಅಂದರೆ ತಮಿಳುನಾಡಿನಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೊಡ್ತಿದ್ದಂತಹ ಒ ಬಿ ಸಿ ಮೀಸಲಾತಿಯನ್ನು ಪ್ರಶ್ನೆ ಮಾಡಿ ಸಲ್ಲಿಸಲಾಗಿದ್ದಂತಹ ಅರ್ಜಿ ಅಂತ ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ರಕರಣ ಶಂಕರಿ ಪ್ರಸಾದ್ ಪ್ರಕರಣ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಾಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಸಂವಿಧಾನಕ್ಕೆ ಮೊದಲ ಬಾರಿಗೆ ತಿದ್ದುಪಡಿಯನ್ನು ಮಾಡಿರ್ತಾರೆ ಈ ಮೊದಲ ತಿದ್ದುಪಡಿ ಅಂದರೆ ಸಂವಿಧಾನದ ಮೊದಲ ತಿದ್ದುಪಡಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಹಾಕ್ತಾರೆ ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಏನು ತೀರ್ಪು ಕೊಡುತ್ತೆ ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಅಂತ ತೀರ್ಪನ್ನು ಕೊಡುತ್ತೆ ಮತ್ತೊಮ್ಮೆ ನೋಡಿ ಶಂಕರಿ ಪ್ರಸಾದ್ ಪ್ರಕರಣ ಸಾವಿರದ ಒಂಬೈನೂರ ಐವತ್ತ ಎರಡು ಇದರಲ್ಲಿ ತೀರ್ಪೇನಾಗುತ್ತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ನೆಕ್ಸ್ಟ್ ಬೇರಾಬಾರಿ ಪ್ರಕರಣ ಇದನ್ನು ಬೇರುಬಾರಿ ಪ್ರಕರಣ ಅಂತ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಕರಣ ಆಗುತ್ತೆ ಕಾರಣ ಏನು ಅಂದರೆ ಭಾರತದ ಭೂ ಪ್ರದೇಶವನ್ನು ವಿದೇಶಕ್ಕೆ ವರ್ಗಾವಣೆ ಮಾಡೋದಕ್ಕೆ ಸಂಸತ್ತಿಗೆ ಅಧಿಕಾರ ಇದೆಯಾ ಅಥವಾ ಇಲ್ವೋ ಇದ್ರ ಬಗ್ಗೆ ಸಲಹೆ ಕೊಡಿ ಅಂತ ಸುಪ್ರೀಂ ಕೋರ್ಟಲ್ಲಿ ಕೇಳಲಾಗುತ್ತೆ ಇದು ಇದು ಕೇಸಲ್ಲ ಸಲಹೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಸಲಹೆ ಕೊಡುತ್ತೆ ಇದನ್ನು ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಮುನ್ನೂರ ಅರವತ್ತ ಎಂಟನೇ ವಿಧಿ ಅನ್ವಯ ತಿದ್ದುಪಡಿ ಮಾಡದೆ ಸಂಸತ್ತಿಗೆ ಈ ಅಧಿಕಾರ ಇಲ್ಲ ಅಂತ ಹೇಳುತ್ತೆ ಬೇರಾಬಾರಿ ಪ್ರಕರಣ ಅಂದರೆ ಭಾರತದ ಭೂಪ್ರದೇಶವನ್ನು ವಿದೇಶಕ್ಕೆ ವರ್ಗಾವಣೆ ಮಾಡೋದಕ್ಕೆ ಸಂಸತ್ತಿಗೆ ಅಧಿಕಾರ ಇದೆಯಾ ಇಲ್ವಾ ಅಂತ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಮುನ್ನೂರ ಅರವತ್ತ ಎಂಟನೇ ವಿಧಿ ಅನ್ವಯ ತಿದ್ದುಪಡಿ ಮಾಡದೆ ಸಂಸತ್ತಿಗೆ ಈ ಅಧಿಕಾರ ಇಲ್ಲ ಅಂತ ತೀರ್ಪನ್ನು ಕೊಡುತ್ತೆ ಅಥವಾ ಸಲಹೆಯನ್ನು ಕೊಡುತ್ತೆ ಕೇಶವ್ ಸಿಂಗ್ ಪ್ರಕರಣ ಇದೊಂಥರ ಇಂಟ್ರೆಸ್ಟಿಂಗ್ ಪ್ರಕರಣ ಇದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಾಗುತ್ತೆ ಈ ಕೇಶವ್ ಸಿಂಗ್ ಎನ್ನುವಂತಹ ವ್ಯಕ್ತಿ ಒಬ್ಬ ಪತ್ರಕರ್ತ ಆಗಿರ್ತಾನೆ ಏನು ಮಾಡ್ತಾನೆ ಅಂದರೆ ಶಾಸಕಾಂಗವನ್ನು ತುಂಬ ನಿಂದನೆ ಮಾಡ್ತಾನೆ ಇದರಿಂದ ಇವನ್ನ ಜೈಲಿಗೆ ಹಾಕ್ತಾರೆ ಈ ಸಂದರ್ಭದಲ್ಲಿ ಇವನು ಮನವಿಯನ್ನು ಸಲ್ಲಿಸ್ತಾನೆ ಅಥವಾ ಕೇಸನ್ನು ಹಾಕ್ದಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಏನಂದರೆ ಶಾಸಕಾಂಗದ ನಿಂದನೆ ಮಾಡಿರುವಂತಹ ವ್ಯಕ್ತಿಯನ್ನು ಬಂಧನ ಮಾಡಬೇಕಾದ್ರೆ ಎರಡು ಥರ ಬರುತ್ತಲ್ಲ ಇಲ್ಲ ಬೈಲಬಲ್ ವಾರೆಂಟೋ ನಾನ್ ಬೈಲಬಲ್ ವಾರೆಂಟೋ ಅಂತ ಆವಾಗ ಒಂದು ತೀರ್ಪು ಕೊಡುತ್ತೆ ಶಾಸಕಾಂಗದ ನಿಂದನೆ ಪ್ರಕರಣದಲ್ಲಿ ಬಂಧಿಯಾಗಿರುವಂತಹ ವ್ಯಕ್ತಿಗೆ ವಾರೆಂಟ್ ಜಾರಿ ಮಾಡುವಾಗ ಸಂವಿಧಾನದ ಇಪ್ಪತ್ತ ಒಂದನೇ ವಿಧಿ ಇದರ ಅನ್ವಯ ಡ್ಯೂ ಪ್ರೋಸೆಸ್ ರಿಕ್ವೈರ್ಮೆಂಟ್ ಇದರ ಅನುಗುಣವಾಗಿ ಅವನನ್ನು ಬಂಧನ ಮಾಡಬೇಕು ಅಂತ ತೀರ್ಪನ್ನು ಕೊಡುತ್ತೆ ಸಜ್ಜನ್ ಸಿಂಗ್ ಪ್ರಕರಣ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕರಣ ಏನಕ್ಕೆ ಅಂದರೆ ಇಲ್ಲಿ ಆಸ್ತಿಯ ಹಕ್ಕಿನ ಬಗ್ಗೆ ಕೇಳ್ತಾರೆ ಆ ಸಂದರ್ಭದಲ್ಲಿ ಅಂದರೆ ಈ ಪ್ರಕರಣ ಇದ್ದಾಗ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಪ್ರಕರಣ ಆಗುತ್ತೆ ಕಾರಣ ಏನು ಅಂದರೆ ಭೂ ಸ್ವಾಧೀನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನದ ಹದಿನೇಳನೇ ವಿಧಿ ಆಸ್ತಿಯ ಹಕ್ಕನ್ನು ಉಲ್ಲಂಘನೆ ಮಾಡುತ್ತೆ ಅಂತ ಅಪೀಲನ್ನು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತೆ ಏನು ಕೊಡುತ್ತೆ ಅಂದರೆ ಮುನ್ನೂರ ಅರವತ್ತ ಎಂಟನೇ ವಿಧಿ ಅನ್ವಯ ಮೂಲಭೂತ ಹಕ್ಕುಗಳನ್ನು ಕೂಡ ತಿದ್ದುಪಡಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಸಜ್ಜನ್ ಸಿಂಗ್ ಪ್ರಕರಣ ಅಂದರೆ ಆಸ್ತಿಯ ಹಕ್ಕಿನ ಬಗ್ಗೆ ಇದ್ದಂತಹ ಪ್ರಕರಣ ಈ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಾಗಿರುತ್ತೆ ಪ್ರೆಸೆಂಟ್ಲಿ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು ಅಲ್ಲ ನೆಕ್ಸ್ಟ್ ಗೋಲಾಕ್ನಾಥ್ ಪ್ರಕರಣ ಈ ಪ್ರಕರಣ ಏನಕ್ಕೆ ಪ್ರಾಮುಖ್ಯತೆ ಪಡೆದಿದೆ ಅಂದರೆ ಹಿಂದೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು ಅಂತ ಬಟ್ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ವಿರುದ್ಧವಾಗಿ ಹೇಳುತ್ತೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡೋ ಹಾಗಿಲ್ಲ ಅಂತ ಸೊ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಪ್ರಕರಣ ಆಗುತ್ತೆ ಮೂಲಭೂತ ಹಕ್ಕಿನ ಸಂಬಂಧಪಟ್ಟಾಗೆ ಇದರಲ್ಲಿ ತೀರ್ಪು ಕೊಡುತ್ತೆ ಸಂವಿಧಾನದ ತಿದ್ದುಪಡಿಯನ್ನು ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ವಿಸ್ತರಿಸಲು ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಇದರ ಹಿಂದೆ ಸಜ್ಜನ್ ಸಿಂಗ್ ಪ್ರಕರಣ ಮತ್ತು ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿರುತ್ತೆ ಗೋಲಾಕ್ನಾಥ್ ಪ್ರಕರಣದಲ್ಲಿ ತಿದ್ದುಪಡಿ ಮಾಡೋ ಹಾಗಿಲ್ಲ ಅಂತ ತೀರ್ಪನ್ನು ಕೊಡುತ್ತೆ ನೆಕ್ಸ್ಟ್ ಕೇಶವಾನಂದ ಭಾರತಿ ಪ್ರಕರಣ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ರಕರಣ ತುಂಬ ಸಲ ಕೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರಲ್ಲಿ ಪ್ರಕರಣ ಆಗುತ್ತೆ ಮೂಲಭೂತ ಹಕ್ಕುಗಳ ಮೂಲ ರಚನೆ ಬಗ್ಗೆ ಇದು ಸಂಬಂಧಪಟ್ಟಿದೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಏನಂತ ತೀರ್ಪು ಕೊಡುತ್ತೆ ಅಂದರೆ ಇಲ್ಲಿ ಪ್ರಥಮ ಬಾರಿಗೆ ಸುಪ್ರೀಂ ಕೋರ್ಟ್ ಮೂಲಭೂತ ಸಂರಚನೆ ತತ್ವವನ್ನು ಪ್ರತಿಪಾದಿಸುತ್ತೆ ಅಂದರೆ ಸಂವಿಧಾನದ ಮೂಲಭೂತ ಲಕ್ಷಣವನ್ನು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋ ಹಾಗಿಲ್ಲ ಅಂತ ತೀರ್ಪನ್ನು ಕೊಡುತ್ತೆ ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋ ಹಾಗಿಲ್ಲ ಅಂತ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ನೆಕ್ಸ್ಟ್ ನೀರಜ ಚೌಧರಿ ಪ್ರಕರಣ ಇದ್ರ ಮೇಲೆ ಯು ಪಿ ಎಸ್ ಸಿಲಿ ತುಂಬಾ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನಕ್ಕೆ ಅಂದರೆ ಇದರ ಪ್ರಾಮುಖ್ಯತೆ ಏನು ಅಂದರೆ ಜೀತ ಪದ್ಧತಿಗೆ ಸಂಬಂಧಪಟ್ಟಂತಹ ಪ್ರಕರಣ ಯಾವುದು ಅಂದರೆ ನೀರಜ ಚೌಧರಿ ಪ್ರಕರಣ ನೆನ್ಪಲ್ಲಿ ಇಟ್ಕೊಳ್ಳಿ ಜೀತ ಪದ್ಧತಿಗೆ ಸಂಬಂಧಪಟ್ಟಂತಹ ಪ್ರಕರಣ ನೀರಜ ಚೌಧರಿ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಪ್ರಕರಣ ಆಗುತ್ತೆ ಜೀತ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಏನು ತೀರ್ಪು ಕೊಡುತ್ತೆ ಅಂದರೆ ಜೀತ ಪದ್ಧತಿ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿರುವಂತಹ ಜೀವಿಸುವ ಹಕ್ಕು ಇದರ ಉಲ್ಲಂಘನೆ ಆಗಿದೆ ಆ್ಯಂಡ್ ಇದನ್ನು ತಕ್ಷಣ ತೊಡೆದು ಹಾಕಲು ಸೂಕ್ತ ನೀತಿಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ನೀರಾಜ ಚೌಧರಿ ಪ್ರಕರಣ ಅಂದರೆ ಜೀತ ಪದ್ಧತಿಯ ನಿರ್ಮೂಲನಾ ಪ್ರಕರಣ ಇಂದಿರಾ ಸಹಾನಿ ಪ್ರಕರಣ ಇದ್ರ ಪಕ್ಕ ಬರ್ಕೊಳ್ಳಿ ಮೀಸಲಾತಿಗೆ ಸಂಬಂಧಪಟ್ಟಂತಹ ಪ್ರಕರಣ ಅಂತ ಸೊ ಮೀಸಲಾತಿಗೆ ಸಂಬಂಧಪಟ್ಟಂತಹ ಪ್ರಕರಣ ಯಾವುದು ಇಂದಿರಾ ಸಹಾನಿ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಪ್ರಕರಣ ಆಗುತ್ತೆ ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಏನು ಅಂದರೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಐವತ್ತು ಪರ್ಸೆಂಟನ್ನು ಮೀರೋ ಹಾಗಿಲ್ಲ ಅಂತ ತೀರ್ಪನ್ನು ಕೊಡುತ್ತೆ ಇದ್ರ ಜೊತೆಗೆ ಓ ಬಿ ಸಿ ಹಿಂದುಳಿದ ವರ್ಗದಲ್ಲಿರುವಂತಹ ಆರ್ಥಿಕ ಸ್ಥಿತಿವಂತರು ಇವರಿಗೆ ಸಂಬಂಧಪಟ್ಟಾಗಿ ಒಂದು ಪರಿಕಲ್ಪನೆ ನೀಡುತ್ತೆ ಕ್ರೀಮಿ ಲೇಯರ್ ಕೆನೆ ಪದರ ಸೊ ಕೆನೆ ಪದರ ಅಥವಾ ಕ್ರೀಮಿ ಲೇಯರ್ ಈ ಪರಿಕಲ್ಪನೆ ಎಲ್ಲಿಂದ ಬಂತು ಅಂದರೆ ಇಂದಿರಾ ಸಹಾನಿ ಪ್ರಕರಣದಿಂದ ಬಂತು ಇನ್ನೊಂದು ಪ್ರಮುಖ ಪ್ರಕರಣ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಪ್ರಕರಣ ಆಗುತ್ತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಕ್ಕೂಟ ಪದ್ಧತಿ ಮತ್ತು ರಾಜ್ಯಪಾಲರುಗಳ ಅಧಿಕಾರದ ಬಗ್ಗೆ ಇದು ಸಂಬಂಧಪಟ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಹೇಳುತ್ತೆ ಒಕ್ಕೂಟ ಪದ್ಧತಿ ಮೂಲಭೂತ ಸಂರಚನೆಯ ಒಂದು ಭಾಗ ಅಂತ ತೀರ್ಪು ಕೊಡುತ್ತೆ ಒಕ್ಕೂಟ ಪದ್ಧತಿ ಮೂಲಭೂತ ಸಂರಚನೆಯ ಒಂದು ಭಾಗ ಅಂತ ತೀರ್ಪು ಕೊಡುತ್ತೆ ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳನ್ನು ರಾಜ್ಯಪಾಲರು ನಿರಂಕುಶವಾಗಿ ವಜಾ ಮಾಡುವಂತಿಲ್ಲ ಅಂತ ಕೂಡ ತೀರ್ಪನ್ನು ಕೊಡುತ್ತೆ ಜೊತೆಯಲ್ಲಿ ಸಭೆ ವಿಶ್ವಾಸವನ್ನು ಹೊಂದಿದೆಯೇ ಹೊಂದಿಲ್ಲವೇ ಇದನ್ನು ಸಭೆಯಲ್ಲೇ ಪರೀಕ್ಷೆ ಮಾಡಿ ತೀರ್ಪನ್ನು ಕೊಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತ ಐದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಒಕ್ಕೂಟ ಪದ್ಧತಿ ಮತ್ತು ರಾಜ್ಯಪಾಲರ ಅಧಿಕಾರ ರಾಜ್ಯಪಾಲರು ರಾಜ್ಯ ಸರ್ಕಾರಗಳನ್ನು ನಿರಂಕುಶವಾಗಿ ವಜಾ ಮಾಡುವಂತಿಲ್ಲ ಅಂತ ತೀರ್ಪನ್ನು ಕೊಡುತ್ತೆ ಇತ್ತೀಚಿನ ವರ್ಷದಲ್ಲಾದಂತಹ ಪ್ರಮುಖ ಪ್ರಕರಣ ಅಂದರೆ ಟ್ರಾನ್ಸ್ಜೆಂಡರ್ ಪ್ರಕರಣ ಎರಡು ಸಾವಿರದ ಹದಿನಾಲ್ಕರಲ್ಲಾಗುತ್ತೆ ಕಾರಣ ಟ್ರಾನ್ಸ್ಜೆಂಡರ್ ಅವರಿಗೆ ಸ್ಥಾನಮಾನ ನೀಡುವ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ತೀರ್ಪನ್ನು ಕೊಡುತ್ತೆ ಏನಂದರೆ ಟ್ರಾನ್ಸ್ಜೆಂಡರ್ಗಳಿಗೆ ತೃತೀಯ ಲಿಂಗದ ಸ್ಥಾನಮಾನವನ್ನು ಕೊಡ್ತಾರೆ ಸೊ ಕೊನೆಯದಾಗಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಪ್ರಕರಣ ಎರಡು ಸಾವಿರದ ಹದಿನೈದರಲ್ಲಿ ಇದಾಗುತ್ತೆ ಈ ಪ್ರಕರಣ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನ್ಯಾಯಮೂರ್ತಿಗಳ ನೇಮಕಾತಿ ಇದಕ್ಕೆ ಸಂಬಂಧಪಟ್ಟಿದೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಕೊಲೀಜಿಯಂ ಪದ್ಧತಿಯನ್ನು ಎತ್ತಿ ಹಿಡಿಯುತ್ತೆ ಅಂದರೆ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿಕೊಳ್ಳುವಾಗ ಕೊಲೀಜಿಯಂ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ತೀರ್ಪನ್ನು ಕೊಡುತ್ತೆ ಅದರ ಜೊತೆಯಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ಆಯೋಗ ಇದರ ರಚನೆಗೆ ಅವಕಾಶ ಮಾಡಿಕೊಟ್ಟಂತಹ ತೊಂಬತ್ತೊಂಬತ್ತನೇ ತಿದ್ದುಪಡಿ ಸಂವಿಧಾನ ಬಾಹಿರ ಅಂತ ಕೂಡ ತೀರ್ಪನ್ನು ಕೊಡುತ್ತೆ ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದರೆ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಎಫ್ ಡಿ ಎ ಪರೀಕ್ಷೆನ ಬರೀತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಈ ಟಾಪಿಕ್ ಮೇಲೆ ಕೆ ಪಿ ಸಿಯ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಸೊ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್